ಪ್ರೈವೇಟ್ ಆಗಿ ನಮ್ಮ ಪಿಡಿಗಳು ಕೇಳಿ ಹೇಳ್ತಾರೆ, ಯಾರು ಎಷ್ಟು ನೋಡ್ಕೊಂಡು ಪೇನ್ ಮಾಡಿದ್ರು ಅಂತೇಳಿ, ಶಿವಿಗೆ ಎಟ್ಬಿಟ್ಟು ಇವ್ರಿಗೆ ಎಟ್ಬಿಟ್ಟಿತು ಅಂತೇಳಿ. ಹೀಗಾಗಿ ಇವತ್ತು ಈ ಪಿಡಿಗಳಂದ್ರೆ ಏನಪ್ಪ ಅಂತಂದ್ರೆ ಇವರು ಭ್ರಷ್ಟತೆಯ ಮೂರ್ತಿಗಳು ಅನ್ನುವಂಗೆ ಆಗಿಬಿಟ್ಟದು, ಮತ್ತು ಅವ್ರಿಗೆ ಶಿಕ್ಷೆ ಆಗಿಬಿಡ್ತದೆ ಏನಾದರೂ ಸಹಿತ. ಹೀಗಾಗಿ ಅವರು ನೋಡಿದ್ರು ಇಲ್ಲಿವರೆಗೆ ಪಾಪ ಪಿಡಿಗಳು ಎಷ್ಟು ಅನುಭವಿಸ್ತೀರಿ ಅದರ ಸಲುವಾಗಿ, ಒಳ್ಳೊಳ್ಳೆ ಒಳ್ಳೆ ನಮ್ಮನ್ನ ಬಂದು ಹಿಡಿತಾರಲ್ಲಪ್ಪ ಇವರು, ಮೇಲೆ ಹೊಡ್ಕೊಳ್ತಾರೆ ನಮಗೆ ಬರ್ತಾರಲ್ಲ ಇವರು ಅಂತೇಳಿ ಅವ್ರದ್ದಂಥವ್ರು ಏನು ಮಾಡಿದರು, ಇಂಥದ್ದು ಎದುರಿಸೋದು ಹೆಂಗೆ ಅಂತ. ಯಾಕಂದರೆ ನಮ್ಮ ರಾಜ್ಯದಲ್ಲಿ 5963 ಗ್ರಾಮ ಪಂಚಾಯತಿಗಳಿದಾವೆ. ಎಷ್ಟು ರೀ? 5963 ಇದ್ದಾವೆ. ಇದರಲ್ಲೇ ಗ್ರಾಮ ಪಂಚಾಯತ್ ಸದಸ್ಯರು 91437 ಜನ ಇದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಇರುತ್ತೆ ಸದಸ್ಯರು ಟೋಟಲ್ ಕರ್ನಾಟಕದ. ಅದರಲ್ಲಿನ ನಮ್ಮ ಡೆವಲಪ್ಮೆಂಟ್ ಆಫೀಸರ್ಗಳು ಇರೋ ಪಂಚಾಯತಿಗಳು PDOಗಳು 5226 ಜನ ಇದ್ದಾರೆ. ಎಷ್ಟು ರೀ? ಇನ್ನೂ ಕಡಿಮೆ ಇದ್ದಾರೆ. ಯಾಕಂದರೆ 5963 ನಮ್ಮ ಪಂಚಾಯತಿ ಇದ್ದರೆ ಇಲ್ಲಿ 5226 ಮಂದಿ ಅಷ್ಟು ಪಿಡಿಗಳಿದ್ದಾರೆ. ಮುಂದೆ ಈಗ ಇಲ್ಲಿ ಏನು ಬಂದಿದ್ದ ಸಮಸ್ಯೆ ಅಂದರೆ ಇವರು ಇನ್ನೂ ಕಡಿಮೆ ಇದ್ದಾರೆ, ಆ ಮತ್ತು ಬೇರೆ ಇನ್ನೂ ಅವ್ರಿಗೆಲ್ಲ ನೇಮಿಸ್ಬೇಕು ಅವ್ರನ್ನ. ಆದರೆ ಇಲ್ಲಿ ಬಂದಿದ್ದ ಸಮಸ್ಯೆ ಏನಪ್ಪ ಅಂದರೆ ಎಲ್ಲರೂ ಕಣ್ಣಲ್ಲು PDOಗಳು. ಒಂದು ಅಲ್ಲಿಯ ಶಾಸಕರನ್ನ ಸಮಾಧಾನ ಮಾಡ್ಕೋಬೇಕು, ಎರಡನೇದು CEOನ ಸಮಾಧಾನ ಮಾಡ್ಕೋಬೇಕು, ಆಮೇಲೆ ಅಧ್ಯಕ್ಷನ ಸಮಾಧಾನ ಮಾಡ್ಕೋಬೇಕು, ಸದಸ್ಯನ ಸಮಾಧಾನ ಮಾಡ್ಕೋಬೇಕು, ಇವರೆಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಸಮಾಧಾನ ಮಾಡೋದ್ರೆ ಏನ್ರಿ, ಇಲ್ಲಿ ಬರುವ ಡೆವಲಪ್ಮೆಂಟಿನ ದುಡ್ಡನ್ನ ಹಂಚ್ಕೊಂಡು ತಿನ್ನುವಂಥದ್ದು ಯಾವ ರೀತಿಯಾಗಿ ಯಾವ ಮೂಲದಿಂದ ಬಂದದೋ ಅದನ್ನ ಯಾವ ರೀತಿಯಾಗಿ ಹೊಡ್ಕೊಂಡು ತಟ್ಟಾಗೋದು, ಮತ್ತು ಲಾಭ ಹೆಂಗೆ ಮಾಡ್ಕೊಳ್ಳೋದು, ಅದು ನಂದು 1% ಸೇರಿಸ್ಕೊಳ್ಳು ಸರ್. ಮತ್ತು ಎಲ್ಲರಿಗೂ ಕೊಟ್ಟು ಮತ್ತು ಅವ್ಗ ಬೇಕಾರಲ್ಲ ಬೇಡ. ಯಾಕಂದರೆ ಇಲ್ಲಿ ಏನಾಗಿಬಿಟ್ಟದಪ್ಪ ದುರಂತ ಅಂದ್ರೆ, ಯಾವ ಗಾಂಧೀಜಿ ಅವ್ರು ಕನಸ್ಕೊಂಡಿದ್ರು ಇಲ್ಲೇ ಅವ್ಯವಹಾರಗಳು ದುರಂತ ನಡೀಬಾರದು, ಜನ ಅಲ್ಲೇ ಡೆವಲಪ್ಮೆಂಟ್ ಅವ್ರು ಮಾಡ್ಕೊಳ್ತಾರೆ, ಅದನ್ನು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಆ ನೆಲೆಗಟ್ಟಿನಲ್ಲಿ ನಮ್ಮ ನಜೀರ್ ಸಾಬ್ರು ಇಂದ ಗ್ರಾಮ ಪಂಚಾಯತಿಯವರು ಪಂಚಾಯತಿಯವರಿಂದ ತಂದರು, ಕಾನೂನು ಮಾಡಿದ ನಂತರದಲ್ಲೆಲ್ಲ ಅದಕ್ಕೆಲ್ಲ ಅಮೆಂಡ್ಮೆಂಟ್ ಆದವು, ಅದೆಲ್ಲ ನಾವು ನೋಡ್ತಾ ಬಂದಿವಿ, ಟೀಕೆ ಮಾಡೋಕೆ ಬಂದೀವಿ. ಅನೇಕ ಹಿಂದಿನ ಸಮಯದಲ್ಲಿ ಅವು ಟೀಕೆಗೆ ಒಳಗಾಗಿದ್ದು ಹೌದು, ಅದೇ ಕಾಲಕ್ಕೆ ಅನೇಕ ತೊಂದರೆಗಳು ಅನುಭವಿಸಿದ್ದು ಹೌದು. ಮತ್ತು ಎಲ್ಲ ನನಗೆ ಈ PDOಗಳು ಕೈಯಲ್ಲೇ ಈ ಒಂದು ಅರ್ಥದ ಒಂದು ಗಂಟನ್ನು ಅವ್ರ ಕೈಯಲ್ಲಿ ಇಟ್ಟಿದ್ದರಿಂದಾಗೆ ಎಲ್ಲರೂ PDO ಟಾರ್ಗೆಟ್ ಮಾಡುವಂಥದ್ದು. ಮತ್ತು ಅಲ್ಲಿ ಏನೋ ಅವ್ಯವಹಾರ ಆದರೂ ಯಾರಿಗೆ ಬಂದು ತೆರಿಗೆ ಹತ್ತದಂದ್ರೆ PDOಗಳಿಗೆ. ಇದೆಲ್ಲ ಆಗಿ ಭಾಳಷ್ಟು ಜನ PDOಗಳು ನೋವನ್ನು ಸಂಕಟವನ್ನು, ಕೆಲವರು ಪ್ರಾಮಾಣಿಕರು ಇದ್ದಾರೆ ಇಲ್ಲ ಅಂತಲ್ಲ, ಅದ್ರ ಸಂಖ್ಯೆ ಕಡಿಮೆ. ಯಾಕಂದರೆ ಅವ್ರು ಪ್ರಾಮಾಣಿಕರಾಗಿ ಇರುವುದೇ ಇಲ್ಲ ಇಲ್ಲಿ ವ್ಯವಸ್ಥೆ. ಇಲ್ಲಿ ಈ ಒಂದು ಶಾಸಕರು ಅದರ ಜೊತೆಗೆ CEOಗಳು ಮೇಲಾಧಿಕಾರಿಗಳು ಅವ್ರ ಜೊತೆಗಾರರು ಅಲ್ಲಿ ವಾತಾವರಣ ಸದಸ್ಯರು ಅಧ್ಯಕ್ಷರು ಇವರೆಲ್ಲರೂ ಏ ರಗಡ್ ಬಂದದಲ್ಲರಿ, ನಮಗೂ ಸ್ವಲ್ಪ ಅದ್ರಾಗ ನಮಗೂ ಸ್ವಲ್ಪ, ನಮಗೆ 2% 3% 5% ಹಿಂಗಾಗಿ ಏನು ಅಂತಲ್ಲ, ಎರವರು ಗಂಟೆಗೆ ಹ್ಯಾಗಲ್ ಕಚ್ಚಾಡಿದಂಗೆ ಅಂತ. ಇದು ನಮ್ಮ ಟ್ಯಾಕ್ಸ್, ಜನಸಾಮಾನ್ಯರ ಪ್ರತಿಯೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅದು, ಡೈರೆಕ್ಟ್ ಟ್ಯಾಕ್ಸ್ ಅದು, ನಮ್ಮ ಟ್ಯಾಕ್ಸ್ ನಾವು ದುಡ್ಡು ಕಟ್ಟಿದ್ದಾವೆ, ನಾವು ಇಲ್ಲೇ ಕುಂತೀವಿ ಇಲ್ಲೇ. ನಮ್ಮ ಬಂದೇನಪ್ಪ ನಾವು ಹೇಳ್ತೀವಿ ಮೇಲೆ ಮೇಲೆ ಗಾರೆಗಾರ ಇದ್ದಂಗೆ ಅಂತೇಳಿ, ಹಾಂ ಮುಖ್ಯಮಂತ್ರಿಯಿಂದ ಗಾರೆಗಾರ ಕೊಡೋಕೆ ಶುರುವಾಗಿದ್ದ, ಇಲ್ಲಿ ಕೆಳಗೆ ಬಂದು ಹತ್ತು ತನಕ ಆ ಕಡ್ಡಿ ಸಹಿತ ಉಳಿದಿರೋದಿಲ್ಲ, ಅದನ್ನು ಮಲಗುತ್ತೀನೋ ಅಂತ ಜನ ಇದ್ದಾರೆ ಇಲ್ಲ. ಇಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ವಿ, ಟೀಕೆನೂ ಮಾಡ್ತಾ ಇದ್ವಿ. ಅದರಲ್ಲಿ ಮತ್ತು ನಮ್ಮ ಪತ್ರಿಕಾರಂಗದ ಬಳಗದ ಗೆಳೆಯರು ಸಹಿತ ಇರ್ತಾರಲ್ಲ, ಯಾಕೆ ಅವ್ರಿಗೆ ಪಾಪ ಬೇರೆ ಉದ್ಯೋಗ ಇಲ್ಲಲ್ಲ, ಮತ್ತು ಏನು ಬರೆದ್ರ ಮಂದಿ ಓದೋದಿಲ್ಲ ಅಂತ ನಮ್ಮ ನಿಮಗೆ ಓದ್ತದ ಯಾಕಪ್ಪ ಅಂತಂದ್ರೆ ನಾವು ಮನೆ ಓದೋ ಪ್ರಮಾಣ ಎಷ್ಟದ ರೀ ಕರ್ನಾಟಕದಲ್ಲಿ ಆಗಲಿ ಇಲ್ಲೇ ಆಗಲಿ, ಮತ್ತು ಕಲಿತ ಪ್ರಮಾಣ ಕಡಿಮೆ, ಅದರಲ್ಲಿ ಓದೋ ಪ್ರಮಾಣ ಇನ್ನೂ ಕಡಿಮೆ, ಯಾಕಪ್ಪ ಪಾಸ್ ಆಗಿರ್ಬೋದು ನಮ್ಮ ಒಂದು ಸಾಕ್ಷರತೆ ಬಂದಿರ್ಬೋದು, ಅದೆಲ್ಲ ಕೂಡಿಸಿ ಓದೋದ್ರಾಗ ಬೆಳಗ್ಗೆ ಹಾಕೋದ್ರೆ ಯಾರು ಓದೋಕ್ಕೂ ಓದಲ್ಲ. ಹೀಗಾಗಿ ಪತ್ರಿಕೆ ಮಾರೋದು ಕಡಿಮೆ, ಈಗಂತೂ ಅದು ಕಡಿಮೆ ಆಗಿಬಿಟ್ಟದು. ಅದ್ರ ಜೊತೆಗೆ ಈ ಮೀಡಿಯಾ ಒಂದು ಬಂದದ್ದು, ಡಿಜಿಟಲ್ ಮೀಡಿಯಾ, ಆ ಮೀಡಿಯಾ ಅಲ್ಲೂ ಸಹಿತ ಅವರು ಅದು ಬೆನ್ನ ತೊಗೊಂಡು ಏನೋ ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಹೀಗೆ ಎಲ್ಲರೂ ನಡೆಸಿಕೊಂಡು ಪಾಪ PDO ಇದ್ದಂಥವ ಮೊದಲು PDO ಅವ್ರಿಗೆ ಖುಷಿ ಆಗಿರ್ಬೋದು, ಏನೋ PDO ಆಗಿದ್ದೀನಿ ಅಂತೇಳಿ. ಬಟ್ ಅನೇಕ ಜನ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮತ್ತೇನು ಮಾಡೋದು, ಅನಾರೋಗ್ಯ ತಪ್ಪಿಸೋದು, ಎಲ್ಲಿ ಓಡಿ ಹೋಗೋದು, ನಮ್ಮ ಟ್ರಾನ್ಸ್ಫರ್ ಮಾಡೋಣ ಅಂತೇಳೋದು, ಇವೆಲ್ಲ ಶುರು ಆಗಿಬಿಟ್ಟು ಈ PDOಗಳು. ಹಿಂಗೆ ಉಳಿದವ್ರು ಮೇಲೆಯವರು ಸ್ವಲ್ಪ ಬಲಿಷ್ಠ ಇರ್ತಾರೆ, ಈಗ ತಹಸೀಲ್ದಾರದು KS ಇರ್ತಾರೋ ಸ್ವಲ್ಪ ಅವ್ರ ರಕ್ಷಣೆ ಇರ್ತದೆ. ಈ PDOಗಳಿಗೆ ಈ ಒಂದು ನೆಲೆಯಲ್ಲೇ ಏನಾದಪ್ಪ ಅಂದ್ರೆ ತೊಂದರೆಗಳು ಸಾಕಷ್ಟು ಆಗಿದ್ದಾಗ ಅವ್ರನ್ನ ಸಂಘಟನೆ ಮಾಡಿಕೊಂಡ್ರು. ಅವರು ಇದನ್ನು ಹಿಂಗಾದ್ರೆ ಇದು ಗೆದ್ದೆ ಕಾಣೋದಿಲ್ಲ, ಮತ್ತು ನಮ್ಮನೆಯವರ ಇವೆಲ್ಲ ಮಂದಿ ಕೂಡ ಹರಿ ತಿನ್ನೋದು ಅಷ್ಟೇ, ನಾವು ಎಷ್ಟು ತಿನ್ನೋದಪ್ಪ, 1 ರೂಪಾಯಿದಾಗ ಎಲ್ಲೋ ಒಂದು 2 ಪೈಸೆನೋ 3 ಪೈಸೆನೋ ಬೆಳ 10% ತಿಂದರೆ ಇದೆಲ್ಲ ಮಂದಿ ಹಡ್ಕೊಂಡು ನನ್ನ ಹೆಸರು ಕೆಡಿಸ್ತಲ್ಲ ಅಂತೇಳಿ ಅವರು ಸಂಘಟನೆ ಮಾಡಿಕೊಂಡ್ರು. ಆ ಸಂಘಟನೆ ಹೆಸರು ನಿಮಗೆ ಗೊತ್ತದೆ, ಕರ್ನಾಟಕ ರಾಜ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ. ಅವರು ಕ್ಷೇಮವನ್ನು ಅಭಿವೃದ್ಧಿ ಮಾಡ್ಕೊಳ್ಸೋ ಮಾಡಿದರು, ಮಾಡ್ಕೊಂಡು ಸಂಘಟನೆ ಮಾಡಿದ್ರು. ಅದ್ರ ಮೂಲಕ ಇವರದ್ದಂತ ಅವರು ಮರಾಯರು ಅಷ್ಟೇ ತಿನ್ನೋದ್ರಿ, ಇವರೆಲ್ಲರೂ ಅದಾರ ನಮ್ಗೆ ತೋಳ್ತಾರೆ, ಮತ್ತು ನಮ್ಮ ತಲೆ ಕಟ್ತಿಲ್ಲ ಅಂಥೇಳಿ ಬೆನ್ನು ಹಚ್ಚಿದರು ಸರ್ಕಾರದ ಮೇಲೆ. ಸರ್ಕಾರಕ್ಕೆ ಒತ್ತಡ ತೊಗೊಂಬಂದರು, ಇಲ್ಲ ಪ್ರತಿಯೊಂದರೊಳಗೂ ಅವರು ಏನಪ್ಪ ಅಂತಂದ್ರೆ ಪಾಲ ತೊಗೊಳ್ತಾರೆ ರೀ, ನಮ್ಮದಷ್ಟೇ ಅಲ್ಲ ಏನೋ ಇರ್ಬೋದು ಅವೆಲ್ಲ, ಎಲ್ಲದಕ್ಕೂ
ಉದಾಹರಣೆಗೆ ನಿಮ್ಗೆ ಹೇಳೋದಪ್ಪ ಅಂದ್ರೆ ಮನೆಗಳನ್ನ ಕಟ್ಟುವಲ್ಲಿ ಇರ್ಬೋದು, ಪರ್ಮಿಷನ್ ಕೊಡುವಲ್ಲಿ ಇರ್ಬೋದು, ಮತ್ತೇನೋ ಇರ್ಬೋದು, ಅದರ ಜೊತೆಗೆ ಹೋಟೆಲ್ಗಳು ಮತ್ತೇನು ತೆರೆದಿರ್ಬೋದು, ಅಂಗಡಿಗಳನ್ನು ತೆರೆದಿರ್ಬೋದು, ಪರ್ಮಿಷನ್ ಕೊಡುವಲ್ಲಿ ಆಗಿರ್ಬೋದು, ಮತ್ತು ಕಟ್ಟಿಸುವಲ್ಲಿ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಮುಂದೆ ಕಟ್ಟಡ ಕಾಮಗಾರಿಗಳ ವಾಣಿಜ್ಯ ಕಟ್ಟಡ ಕಾಮಗಾರಿಗಳಲ್ಲಿ ಆಗಿರ್ಬೋದು, ವಹಿವಾಟುಗಳ ಆರಂಭಕ್ಕೆ ಪರವಾನಗಿ, ಈ ಸ್ವತ್ತು ನಮೂನೆ